ಪದ್ಧತಿ ಪ್ರಕಾರ ನಾವು ಕಬ್ಬ ಹಚ್ಬೇಕಂತ ಹಚ್ಚಿದೇವ್ ರೀ. ಸಾಲಿ ನಂತರ 4 ಫೂಟಿಗೆ ಒಂದು ಸಾಲು ಕೊರ್ದೇವ್ ರೀ. ಬೀಜಿ ನಂತರ 2 ಫೂಟಿಗೆ ಒಂದು ಬೀಜ ಇಟ್ಕೊಂತ ಹೋದಿವ್ ರೀ. ನಾವು ಬೀಜ ಈ ತರ ನಾವು ಕಟ್ ಮಾಡ್ಕೊಂಡು 2 ಫೂಟಿಗೆ ಒಂದು ಬೀಜ ಇಟ್ಕೊಂತ ಹಿಂಗ್ ಹೋದಿವ್ ರೀ. ಒಂದ್ ಲೀಟರ್ ಗೋಮಂತ 9 ಲೀಟರ್ ನೀರ್ ಕುಡ್ಸ್ರಿ. ಅದ್ರೊಳಗೆ ಎದ್ದೆದ್ ಇಟ್ಟಿದ್ರಿ. ರೈತ ಪದ್ಧತಿ ಆಗಾರೆ ಸಾಮಾನ್ಯ ಎಷ್ಟು ಮರಿ ಹೊಡಿತದೆ? ಒಂದ್ ಅಥವಾ ಎರಡ್ ಅಷ್ಟೇ. ಒಂದ್ ಎರಡ್ ಮರಿ ಹೊಡಿತದೆ. ಒಂದು ಇದ್ರಲ್ಲಿ ಎಷ್ಟು ಹೊಡೆದಾವೆ ಅದನ್ನ ಸ್ವಲ್ಪ ಎಣಿಸ್ಕೊಡೋಣ. ಹಂಗಾರೆ ಹದಿನೈದು ಹೊಡೆದ. ಒಂದು ಕಣ್ಣು ಹಾಕಿದ್ದ ನೀವು? ಇದು ಕಣ್ಣು ಹಾಕಿದ್ರೆ ಎರಡು ಕಣ್ಣು ಹಾಕಿದ್ರು? ಕಣ್ಣು ಹಾಕಿದ್ರೆ ಎಷ್ಟು ಹೊಡೆದೈತಿ? ಹದಿನೈದು ಮರಿ ಹೊಡೆದೈತಿ. ಅಲ್ಲಿ ನೀವು ಒಂದು ಕೂಳೆ ಹಾಕಿದ್ರೆ ಒಂದ್ ಕಡೆಗೆ ಒಂದು ಕಣ್ಣಿಗೆ ಅಂತಲ್ರಿ ಸರ್, ಒಂದ್ 5-6 ಕಣ್ಣಿಂದ ಇದು ಮಾಡಿರ್ತೀವ್ರಿ. ಅದಕ್ಕೆ ಒಂದ್ ಅಥವಾ 2-3 ಹಿಂಗ್ ಹೊಡೆದಿರ್ತಾರ್ರಿ. ಏನು ಮಿಶ್ರ ಬೆಳೆ ಮಾಡ್ಕೊಂಡಿದ್ರಿ ಇಲ್ಲಿ ನೀವು? ಇದ್ರೊಳಗೆ ಶೇಂಗಾ ರೀ, ಗೊಂಜಾಳ ತೆಗ್ದೀವ್ರಿ. ಶೇಂಗಾ ಗೊಂಜಾಳ ಎಷ್ಟು ಬಂದಿರ್ಬೋದು ಸಾಮಾನ್ಯ? ನಿಮ್ಗೆ ಆದಾಯ ಬಂದೈತನ ಅದ್ರಾಗ? ಆದಾಯ ಬಂದೈತಿ. ಎಷ್ಟು ಆದಾಯ ಬಂದಿರ್ಬೋದು ಇದ್ರೊಳಗ್ರಿ? ಒಂದ್ ಚೀಲ ಶೇಂಗಾ ಆದಂಗೈತ್ರಿ. ನೀರು ಇದಕ್ಕೆ ಈ ಪದ್ಧತಿನಲ್ಲಿ ಜಾಸ್ತಿ ಬೇಕಾಗ್ತದೋ ಅಥವಾ ಆ ಪದ್ಧತಿನಲ್ಲಿ ನೀರು ಜಾಸ್ತಿ ಬೇಕಾಗ್ತದೋ ನಿಮ್ ಪ್ರಕಾರ? ನಮ್ ಪ್ರಕಾರ ಆದ್ರೆ ಆ ರೈತ ಪದ್ಧತಿ ನೀರ್ ಜಾಸ್ತಿ ಬೇಕಾಗ್ತದೆ. ಅಂದ್ರೆ ಇದ ಜಾಸ್ತಿ ಅಂದ್ರೆ ಸರ್ 2 ಫೂಟಿಗೆ ಒಂದ್ ಇರ್ತದ್ರಿ. ಅದು ಎಷ್ಟ್ ಬೇಕು ಅಷ್ಟೇ ಹೀರ್ಕೊತೈತ್ರಿ. ಅದ ಪ್ರತಿ ಇದಕ್ಕೆ ಇರ್ತದ ಅನ್ನಾರಿ, ಅದ್ ಜಾಸ್ತಿ ನೀರ್ ತಗೊಂತ. ನಮ್ ಪದ್ಧತಿ ಒಳಗ ಏನೈತಿ, ಕಡಿಮೆ ರೀ ಇದ್ರಾಗ ಅವಧಿ ಒಳಗ್ರಿ ಅದ ಇದನ್ ಹಾಕೈತ್ರಿ. ಇದ ಅದ 8-9 ತಿಂಗಳದಾಗ ನಮ್ಗ ಒಂದ್ ಸ್ವಲ್ಪ ಕಟಾವಕ ಎತ್ತರ ಬಂದಂಗ ಆಗತೈತ್ರಿ. ನೋಡಾಕ ಇದನ್ ಕಾಣಿಸ್ತೈತ್ರಿ. ಏನೈತ್ರಿ ಈ ಪಟ ಪದ್ಧತಿ ಒಳಗ್ರಿ, ಇದು ಒಂದ್ ಸ್ವಲ್ಪ ಕಿರದ ಅನಸ್ತೈತ್ರಿ, ದಪ್ಪ ಆಕೈತ್ರಿ ಮೊಟ್ಟೆ. ಅದರಿಂದ ಇದ ಇಳುವರಿ ಹೆಚ್ಚು ಬರ್ತೈತ್ರಿ. ಇದು 8 ತಿಂಗಳಿಗೆ ಇದನ್ನ ಕಟಾವ್ ಮಾಡ್ಬೋದು ಮಾಡ್ಬೋದ್ರಿ. ಆದ್ರೆ ನೋಡಾಕ ಒಂದ್ ಸ್ವಲ್ಪ ಕಿರದ ಕಾಣತೈತ್ರಿ, ದಪ್ಪ ಇದಕ್ಕೆ ಕಾಣತೈತ್ರಿ ಸರ್. ಆದ್ರೆ ಇದು ಚಲೋ ನಿಮ್ ಕಟಾವ್ ಮಾಡ್ಲಿಕ್ಕೆ ಚಲೋ ಬರ್ಬೇಕಂದ್ರೆ ಎಷ್ಟು ತಿಂಗಳು? 12 ತಿಂಗಳು ಬೇಕ್ರಿ. 12 ತಿಂಗಳು ಬೇಕ್ರಿ. ಪಟ್ಟ 12 ತಿಂಗಳು ನೀರ್ ಇಲ್ಲ ಅಂತಂದ್ರೆ ಇದಕ್ಕೆ ಈ ಪದ್ಧತಿ ಮಾಡಕ್ ಕಷ್ಟ ಆಗತ್ತೆ. ಪಟ್ಟ ಪದ್ಧತಿ ಲಾಭ. ಸರಸ್ವತಿ ಮಹಿಳಾ ಕಿಸಾನ್ ಸ್ವಸಹಾಯ ಸಂಘ ಒಂದ್ ಕಣ್ಣ ಮಾಡ್ಮೇಲೆ ಹಚ್ಚಿದ್ವು. ಹಚ್ಚಿದಕ ನೋಡ್ರಿ, ಅದಕ್ಕ ಒಂದ್ ಕಣ್ಣಿನಿಂದ 20 ತಕ ಕಬ್ಬ ಇದನ್ನ ಹಾಕ್ತಾರೆ. ಸಾಮಾನ್ಯ ರೈತರು ಹಾಕ್ತಾರಲ್ಲ, ಅದಕ್ಕೆ ಎಷ್ಟು ಕಪ್ಪು ಹಾಕ್ತಾರ? ಒಂದ್ ಬೀಜಕ್ಕೆ ಅದು ಒಂದ್ ಬೀಜಕ್ರಿ. ಅದು ಬಹಳ ಆದ್ರೆ ಒಂದ್ 5-6 ಹೊಡೆದಿದ್ರಿ. 5-6 ನೀವು ಮೊದ್ಲೆಲ್ಲ ಹಾಕ್ತಿರ್ಲಿಲ್ಲ. ನೀವು ಹೇಳ್ಕೊಟ್ಟಿರ್ತಾರ ಆದ್ರೆ ಈ ಸ್ವರ ಬೀಳ್ತಿದ್ರು. 2 ಫೂಟ್ ಹಿಂದ ಸಜ್ಜಿತ್ತಿದ್ರು. ಎಲ್ಲ ಬೀಜ ಹಾಕಿದಲ್ಲಿ ಒಂದ್ 15-16-18 ಹಿಂಗೆಲ್ಲ ಹೊಡ್ತಾರ. ಹೌದಲ್ರಮ್ಮ? ಹ್ಞೂನ್ರಿ. ಹಂಗೆ ನಾವು ನೋಡಿದೀವ್ರಿ. ಈಗ ನಾವು ರೈತರ ಪದ್ಧತಿಯಲ್ಲಿ ಬೆಳೆಸಿದ ಕಬ್ಬ್ರೆ ಇತ್ತು ಬೆನ್ನಿಕ್ಕಿನಕ ಕಬ್ಬಣಕ ಎತ್ತರ ಆಗಿಲ್ರಿ. ಇದನ್ನ ಕಬ್ಬಣಕ ದಮ್ ಆಗಿಲ್ರಿ, ಎತ್ತರ ಆಗಿಲ್ಲ, ಗಣಿಕೆನು ಕಡಿಮೆ ಐತ್ರಿ. ಇತ್ತು ಗಣಿಕೆ ನೋಡ್ಬೇಕಂದ್ರೆ 2, 3, 4, 5, 6, 7, 8, 9, 10, 11, 12 ಗಣಿಕೆ ಕಬ್ಬ ಐತ್ರಿ. ಇದ ಮತ್ತೆ ನೋಡ್ರಿ, ಇದು ಸಣ್ಣ ಐತ್ರಿ. ಇದ ಸುಸ್ಥಿರ ಪದ್ಧತಿಯಲ್ಲಿ ಬೆಳೆಸಿದ ಕಬ್ಬ್ರಿ. ಇದ ನೋಡಕ್ ಉದ್ದೈತ್ರಿ, ಮತ್ತೆ ದಮ್ಮ ಐತ್ರಿ ಕಬ್ಬ. ಇದ್ರ ಗಣಿಕೆ ನೋಡಿದ್ರ ಗಣಿಕೆನೂ ಹೆಚ್ಚೈತ್ರಿ, ಹೈಟು ಹೆಚ್ಚೈತಿ ಕಬ್ಬ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 23 23 ಗಣಿಕೆ ಐತ್ರಿ. ಹಾ ರೀ, 12 ಗಣಿಕೆ ಐತ್ರಿ. ಹೌದ್ರಿ ಸರ್, ಇದು ದಪ್ಪ ಐತ್ರಿ ಆದ್ರೆ ಸಣ್ಣ ಐತಿ, ಮತ್ತೆ ಇದು ಹೈಟು ಹೆಚ್ಚೈತ್ರಿ ಸರ್.
ಆದ್ರೆ ಅಂತಿದ್ರಿ ಸರ್ ದಟ್ಟ ಆಗಿ ಅದು ಬಂದಿಲ್ರಿ ಸರ್ ಇದು ಗಾಳಿ ಬರ್ತೈತಿ ಬಿಡ್ಬೇಕ್ರಿ ಸರ್ ಇದ್ರಲ್ಲಿ ನಮಗೆ ಇಳುವರಿನ ಸಿಗ್ತೈತ್ರಿ ಸರ್ ಈ ಟೈಪ್ ಬೆಳೆಸಿದ್ರ ಈ ಟೈಪ್ ಬೆಳೆಸಿದ್ರೆ ಇಳುವರಿನ ಕಡಿಮೆ ಸಿಗ್ತೈತ್ರಿ ಮತ್ತ ಸರಿಯಾಗಿ ಬರೋದಿಲ್ರಿ ಸರ್ ಈ ತರ ಗಣಿಕೆ ಮಾಡಿಸಿದ್ರಿ ಹಾ ಇದ ಸೇಮ್ ಗಣಿಕೆ ಮಾಡಿಸಿದ್ರಿ ಸರ್ ಎಷ್ಟು ಒಂದು ಭಾಗ ಏನ್ ಮಾಡ್ತೀರಿ ಮತ್ತೆ ಉಳಿದ ಸರ್ ನಾವು ದನಗೂ ಹಾಕ್ತೀರಿ ಸರ್ ಅದನ್ನ ದನಗೂ ಹಾಕಿದ್ವಿ ಹಾ ಸರ್ ಕಣ್ ತೆಗಿ ಅಂತ ಜೀರ್ಣ ಮಾಡಿಸಿದ್ರಿ ಕೋಟಾ ಐತ್ರಿ ಸರ್ ಅದನ್ನ ಮಾಡಿಸಿದ್ರಿ ಕಬ್ಬಿನ ಕಣ್ ತೆಗಿಯಕ ಹಾ ಕಣ್ ತೆಗಿಯಕ ಮೇವು ಕುರಿಯಕು ಆತೈತ್ರಿ ಸರ್ ಮತ್ತ ಇದನ್ನ ಕೊರಪ ಅಂತಾರಲ್ಲ ಹಾ ಸರ್ ಮತ್ತ ಈ ಸೇಮ್ ಕಟ್ ಮಾಡಕ್ ನಮಗ್ ಬಾಳ ಅನುಕೂಲ ಬರತ್ರಿ ಸರ್ ಅದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅಷ್ಟ ಒಂದ್ ಗಣಿಕೆ ಹದಿಮೂರು ಮರಿ ಹೊಡ್ತಾವನ್ರಿ ಹದಿಮೂರು ಮರಿ ಹೊಡ್ತಾವ ಹದಿಮೂರು ಹಿಡ್ಕೊಂಡ್ರಿ ಹದಿನೈದು ಹದಿನಾರು ತನಕ ಅದಾವ್ರಿ ಸರ್ ಒಳಗ್ ಗಡ್ಡಿ ದೊಡ್ಡ ಅದಾವ್ರಿ ಮಿನಿಮಮ್ ಅಂದ್ರೆ ರೀ ಹದಿಮೂರು ತಕ ಹನ್ನೆರಡು ಹಿಡ್ಕೊಂಡು ಹದಿಮೂರು ಹದಿನೈದು ತಕ ಅದಾವ್ರಿ ಸರ್ ಕಬ್ ಅದಕ್ಕೆ ಅದಕ್ಕೆ ಏನ್ ಡಿಫ್ರೆನ್ಸ್ ಕಾದ್ರಿ ಸರ ಅದ ಮರಿ ಹಿಡಿಯಂಗಿಲ್ರಿ ಅದ ಎಷ್ಟು ಹಚ್ಚಿದಾಗ ಅರ್ಥ ಐತ್ರಿ ಇದಂತೂ ಒಂದ್ ಕಣ್ಣಿಂದ್ರಿ ಹದಿಮೂರು ಹಿಡ್ಕೊಂಡು ಹದಿನೈದು ತಕ ಹದಿನಾರು ತಕ ಗಡ್ಡಿ ಇದಾವ್ರಿ ಮತ್ತೆ ಅದ ಸಣ್ಣ ಬರ್ತೈತ್ರಿ ಕಬ್ಬರಿ ಇದು ಮೊಟ್ಟೆ ಬರ್ತೈತಿ ಹ್ಮ್ ಸರ್ ಸಣ್ಣ ಬಹಳ ಸಣ್ಣ ಆಗೈತ್ರಿ ಸಣ್ಣ ಆಗೈತ್ರಿ ಇದು ಮೊಟ್ಟೆ ಸ್ವಲ್ಪ ಮೊಟ್ಟೆ ಬರ್ತೈತ್ರಿ ಅದ ಸಣ್ಣ ಬರ್ತೈತಿ ಅದ್ರಿ ಎಲ್ಲ ಸಣ್ಣ ಹಾಕ್ತೇನಂದ್ರಿ ಸಣ್ಣ ಆಗೈತ್ರಿ ಮತ್ತೆ ಕಬ್ಬು ವಜನ್ ಬರ್ತೈತಿ ಸರ ಪೈಲ ನಮ್ಗೆ ಪೈಲ ಹಚ್ಚೋದಾದ್ರ ಸರ್ ಹಿಂಗ ಹಚ್ತಿದ್ರು ನಾವು ಈ ಟೈಪ್ ರೀ ಹಿಂಗು ಇಟ್ಟು ಸಾಲು ಸಾಲದಿಂದ ಸಾಲು ತೂತಿದ್ವಿ ಸರ್ ಈಗ ನಮ್ಮ ಸಂಘದವ್ರ ಹೇಳಿದಕ್ಕಾಗಿ ಇವ ಹಿಂಗೆ ಕಣ್ಣು ತೆಗೆದ ಹಚ್ಚೋದ ಹೇಳಿಕೊಟ್ಟಾರ್ರಿ ಎರಡು ಪೂಟಿಗೆ ಒಂದೊಂದು ಹಿಂಗೆ ಆಗಲ್ಲ ನಾಲ್ಕು ಪೂಟು ಹಿಂಗೆ ಎರಡು ಪೂಟಿಗೆ ಒಂದೊಂದು ಹಾಕೋತ ಆಮೇಲೆ ಕಾಯಿಪಲ್ಯ ಇದನ್ನ ಪಲ್ಯ ಸಣ್ಣ ಪಲ್ಯ ಮೆಂತಿ ಪಲ್ಯ ಇದೆಲ್ಲ ಹಾಕಿದ್ರು ಸರ್ ಮೆಣಸಿನ್ಕಾಯಿ ಒಂದ್ ಸಾವಿರ ತಕ ಆದ್ರು ಸರ್ ಒಂದು ಎರಡು ರುಚಿಲ್ ಹೊಂಟಿದ್ರು ರೀ ಶೇಂಗಾ ಎರಡು ರುಚಿಲ್ ಬತ್ರಿ ಅದು ಇಲ್ಲಾಂದ್ರು ಒಂದು ಎಂಟ್ನೂರು ಒಂಬತ್ನೂರು ತಕ ಆಯ್ತು ಶೇಂಗಾ ರೀ ಅಂತ ಕಾಯಿ ಪಲ್ಯ ಮೆಣಸಿನ ಇದನ್ನ ಹಸಿ ಮೆಣಸಿನ್ಕಾಯಿ ಮಾಡಿದ್ದು ಅದೊಂದು ಎರಡು ಸಾವಿರ ತಕ ಆಗಿತ್ತು ಸರ್ ಅದು ಸಂಘದ ಸದಸ್ಯರುಗಳಿಗೆ ಏನ್ ಹೇಳಕ್ ಇಷ್ಟಪಟ್ಟು ಹಿಂಗ್ ಕಣ್ಣು ಮಾಡಿ ಹಚ್ಚೋದ್ರಿಂದ ಲಾಭ ಆಕೈತಿ ಅಂತ ಹೇಳ್ತೀರಿ ಸರ್ ಎಲ್ಲಾರು ಮಾಡ್ಕೋರಿ ಇದ ರೀತಿ ಮಾಡ್ಕೊಂಡ್ರ ಉಳಿತಾಯ ಆಕೈತಿ ಮತ್ತೆ ಹಿಂಗ ಕಾಯಿಪಲ್ಲೆ ಎಲ್ಲಾ ತರದಿಂದ ಇದನ್ನ ಹಾಕೈತಿ ಅಂತ ಹೇಳ್ತೀರಿ ಸರ್.